ಎಸ್ ಇನ್ನು ಮುಂದಿನ ಜಿಲ್ಲೆ ಉಡುಪಿ ಜಿಲ್ಲೆ ಐದು ವಿಧಾನಸಭಾ ಕ್ಷೇತ್ರ ಬರುತ್ತೆ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾಲಾಡಿ ಶ್ರೀನಿವಾಸ ಶೆಟ್ಟರ್ ಇಲ್ಲ ಇಲ್ಲ ಚೇಂಜ್ ಆಗಿದೆ ರಘುಪತಿ ಭಟ್ ಇಲ್ಲ ಚೇಂಜ್ ಆಗಿದೆ ಲಾಲ್ಜಿ ಮೆಂಡನ್ ಇಲ್ಲ ಸುಕುಮಾರ್ ಶೆಟ್ಟರ್ ಇಲ್ಲ ಇಲ್ಲ ಕಾರ್ಕಳ ಸುನಿಲ್ ಕುಮಾರ್ ಮಾತ್ರ ರಿಪೀಟ್ ಅವರಲ್ಲಿ ನೋಡೋಣ ಏನಾಗತ್ತೆ ಕತೆ ಅಂತ ಕ್ಷೇತ್ರ ಬಿಜೆಪಿಯಿಂದ ಗುರುರಾಜ್ ಗಂಟಿಹೊಳೆ ಕಾಂಗ್ರೆಸ್ ಗೋಪಾಲ್ ಪೂಜಾರಿ ವರ್ಸಸ್ ಇದೆ ಹಾಲಿ ಸುಕುಮಾರ್ ಚೆಕ್ ಕೊಟ್ಟಿಲ್ಲ ಅವ್ರೊಂದಷ್ಟು ಹಂಗೆ ಹಿಂಗೆ ಅಂದ್ರು ಯಾರಾದ ಗುರು ಆರು ಗಂಟೆ ಒಳಗೆ ಅಂತ ಆಮೇಲೆ ಪಕ್ಷ ಅಂತ ಮಾಡಕ್ ಒಪ್ಕೊಂಡವ್ರೆ ಚುನಾವಣೆ ಆಗ್ತಾ ಇದೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಹಣಾಣಿ ವರ್ಸಸ್ ಇದೆ ಹೌದು ಹೀಗೆ ಹಾಗೆ ಅಂತಿಲ್ಲ ಜನ ಯಾರ ಪೂಜೆ ಮಾಡ್ತಾರೆ ಯಾರ ಸತ್ಕಾರ ಮಾಡ್ತಾರೆ ಯಾರನ್ನ ಯಾರ್ ಗೆಲುವಿಗೆ ಕಾರಣಿ ಆಗ್ತಾರೆ ಪೂಜೆ ಯಾರು ಮಾಡ್ತಾರೆ ಗಂಟೆ ಯಾರು ಹೊಡಿತಾರೆ ಜನ ತೀರ್ಮಾನ ಮಾಡ್ತಾರೆ ಟಫ್ ಫೈಟ್ ಇದೆ ನೆಕ್ಸ್ಟ್ ಏನ ಕುಂದಾಪುರ ಬಿಜೆಪಿಯಿಂದ ಕಿರಣ್ ಕುಮಾರ್ ಕಾಂಗ್ರೆಸ್ನಿಂದ ದಿನೇಶ್ ಹೆಗಡೆ ಹೊಸ ಮುಖಗಳು ಹೊಸ ಮುಖಗಳಾದ್ರೂ ಕೂಡ ಕಿರಣ್ ಕುಮಾರ್ ಕೋಡ್ಗಿ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು ಅಲಾಡಿ ಶ್ರೀನಿವಾಸ ಶೆಟ್ರು ದಿನೇಶ್ ಹೆಗಡೆ ಇಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವೆ ಹಣ ಹಣಿ ಇದೆ ಆಲಾಡಿ ಶ್ರೀನಿವಾಸ ಶೆಟ್ಟರು ಹಾಗೆ ಕಾಂಗ್ರೆಸ್ ನಡುವೆ ಹಣ ಹಣಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಟಫ್ ಫೈಟ್ ಇದೆ ಬಿಜೆಪಿಗೆ ಆತಂಕಗಳೇನು ಇಲ್ಲ ಅಡೆತಡೆಗಳೇನು ಇಲ್ಲ ಕಾಂಗ್ರೆಸ್ ಸಂಘಟಿತವಾಗಿ ಚುನಾವಣೆ ಮಾಡಿದ್ರೆ ಟಫ್ ಫೈಟ್ ಆಗತ್ತೆ ಯಾವುದೇ ರೀತಿಯ ಡೌಟ್ ಇಲ್ಲ ಫೈಟ್ ಇದೆ ಮುಂದಿನ ಕ್ಷೇತ್ರ ಉಡುಪಿ ವಿಧಾನಸಭಾ ಕ್ಷೇತ್ರ ಉಡುಪಿಯಲ್ಲಿ ಬಿಜೆಪಿಯಿಂದ ಇಂದ ಪಾಲ್ ಸುವರ್ಣ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಇಂದ ಪ್ರಸಾದ್ ಕಾಂಚನ್ ಅಭ್ಯರ್ಥಿ ಆಗಿದ್ದಾರೆ ಇಲ್ಲಿ ಉಡುಪಿಯಲ್ಲಿ ಎಸ್ ಇಲ್ಲಿ ಇಲ್ಲಿ ಎಲ್ರು ಹೊಸಬ್ರೆ ಕಾಂಗ್ರೆಸ್ ಇಂದ ಈ ಹಿಂದೆ ಪ್ರಮೋದ್ ಪತ್ರ ಇದ್ರು ಇಲ್ಲ ರಘುಪತಿ ಭಟ್ ಬಿಜೆಪಿಯಿಂದ ಇದ್ರು ಇಲ್ಲ ಇಲ್ಲ ಹೊಸ ಮುಖಗಳಿಗೆ ಅವಕಾಶ ಯಶ್ ಪಾಲ್ ಸುವರ್ಣ ಬಹಳಷ್ಟು ಬಿಜೆಪಿಯ ಬೇರೆ ಬೇರೆ ಅಜೆಂಡಾದ ಹೋರಾಟಗಳಲ್ಲಿ ಭಾಗಿಯಾಗಿದ್ದವರು ಉಡುಪಿ ಬೇಸಿಕಲಿ ಬಿಜೆಪಿಯ ಭದ್ರಕೋಟೆ ಸೇರ್ಕೊಟ್ಟ ಬಿಜೆಪಿ ರಾಜಕಾರಣ ಇದು ಉಡುಪಿಯಲ್ಲಿ ಬಿಜೆಪಿ ನಾವು ಗೆಲ್ತೀವಿ ಇದು ನಮ್ಮ ಭದ್ರಕೋಟೆ ನಮ್ಮ ಕೋಟೆ ಯಾರು ಇಲ್ಲ ಅಂತ ಸವಾಲ್ ಆಗ್ತಾವ್ರೆ ನೋಡ್ಬೇಕು ಸವಾಲನ್ನ ಪ್ರಸಾದ್ ಕಾಂಚನ್ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಕಾಪು ಬಿಜೆಪಿಯಿಂದ ಸುರೇಶ್ ಶೆಟ್ಟಿ ಗುರುಮೆ ಕಾಂಗ್ರೆಸ್ ಇಂದ ವಿನಯ್ ಕುಮಾರ್ ಸೌರಕ್ಕೆ ವಿನಯ್ ಕುಮಾರ್ ಸುರಕೆ ನಂದೇ ವಿಜಯ ಅಂತ ಅಂತ ಇದ್ರು ಲಾಲ್ಜಿ ಮೆಂಡನ್ ಅಪೋಸಿಟ್ ಇರ್ತಾರೆ ಅಂತ ಸುರೇಶ್ ಶೆಟ್ಟಿ ಗುರುಮೇ ಬಂದ್ಮೇಲೆ ಏನೋ ಮಿಸ್ ಹೊಡಿತಾ ಅನ್ನೋ ಲೆಕ್ಕಾಚಾರಗಳು ಕಾಪೂನಲ್ಲಿ ಶುರುವಾಗಿದೆ ಕಾಪೂನಲ್ಲಿ ಟಫ್ ಇದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹೌದು ತೀವ್ರ ಹಣ ಹಣಿ ಇದು ಕೂಡ ಮೇ ಹದ್ ಮೂರವರೆಗೆ ಕಾಯ್ಲೆ ಬೇಕಲ್ಲಿ ಈಗಲೇ ಏನು ಹೇಳಕ್ ಸಾಧ್ಯ ಇಲ್ಲ ಇಲ್ಲಿ ನೆಕ್ಸ್ಟ್ ಎಸ್ ಇನ್ ಮುಂದಿನ ಕ್ಷೇತ್ರ ಉಡುಪಿ ಜಿಲ್ಲೆಯ ಕೊನೆ ಕ್ಷೇತ್ರ ಕಾರ್ಕಳ ವಿಧಾನಸಭಾ ಕ್ಷೇತ್ರ ಸಚಿವರು ಬಿಜೆಪಿಯ ಸಿಟಿಂಗ್ ಎಂ ಎಲ್ ಎ ಸುನೀಲ್ ಕುಮಾರ್ ಬಿಜೆಪಿಯಿಂದ ಸ್ಪರ್ಧೆ ಮಾಡಿಸಿದ್ದಾರೆ ಮತ್ತೆ ಕಾಂಗ್ರೆಸ್ ಇಂದ ಉದಯ್ ಶೆಟ್ಟಿ ಪ್ರಮೋದ್ ಮುತಾಲಿಕ್ ಕೂಡ ಅದೃಷ್ಟ ಪರಿಚಿತ ಹಾಗೆಲ್ಲ ಪ್ರಮೋದ್ ಮುತಾಲಿಕ್ ತನ್ನ ಹೋರಾಟದ ಉತ್ತುಂಗದಲ್ಲಿದ್ದಾಗ ರಾಜಕಾರಣಕ್ಕೆ ಬಂದಿದ್ರೆ ಬೇರೆ ಆಗಿರೋದು ಅವತ್ ಆ ರೀತಿ ಎಂಟ್ರಿ ಕೊಟ್ಟಂತ ಸುನಿಲ್ ಕುಮಾರ್ ಆ ರೀತಿ ಎಂಟ್ರಿ ಕೊಟ್ಟಂತ ಸಿಟ್ಟಿ ರವಿ ಆ ರೀತಿ ಎಂಟ್ರಿ ಕೊಟ್ಟಂತ ಜೀವರಾಜ್ ಸಚಿವರುಗಳಾಗೋದ್ರು ಹೌದು ಮಹೇಂದ್ರ ಕುಮಾರ್ ಕಳ್ದೋದಂಗೆ ಮುತಾಲಿಕ್ ಕೂಡ ಕಳ್ದೋಗಕ್ ಹೋದ್ರು ಬಿಜೆಪಿ ಅವ್ರನ್ನ ಟಿಶ್ಯೂ ಪೇಪರ್ ತರ ಬಳಸ್ಕೊಂಡು ಬಿಸಾಡ್ತಿದೆ ರಾಜಕೀಯ ಹೋರಾಟದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಹಣ ಹಣಿ ಸೌಂಡ್ ಇದೆ ಪ್ರಮೋದ್ ಮುತಾಲಿಕ್ ಆ ಸೌಂಡ್ ಗೆಲುವಾಗಿ ಪರಿವರ್ತನೆ ಆಗುತ್ತದೆ ಅನ್ನೋದೆಲ್ಲ ಸುಳ್ಳು ಸುಳ್ಳು ಅಷ್ಟೇ ಇದೆ ಇದೆ ಫೈಟ್ ಉದಯ್ ಶೆಟ್ಟಿ ನಡುವೆ ಉಡುಪಿ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಏಪ್ರಿಲ್ ತಿಂಗಳ ಫೈನಲ್ ಸರ್ವೆಯಲ್ಲಿ ಬಿಜೆಪಿ ಬಿಜೆಪಿ ನಾಲ್ಕು ಕ್ಷೇತ್ರದಲ್ಲಿ ಮುನ್ನಡೆನ ಕಾಯ್ದುಕೊಂಡಿದೆ ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ಕೊಂಡಿದೆ ಎಸ್ ಮುದವರ ಎಸ್ ಮುದ್ದು ಜಿಲ್ಲೆ